BRF ಗ್ಲೋಬಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಾನು ಈಗ ರೋಬೋಟಿಕ್ ಸ್ಕ್ರ್ಯಾಚ್ ಬಗ್ಗೆ ತಿಳಿಸುತ್ತೇನೆ. ಬನ್ನಿ ಸ್ಕ್ರ್ಯಾಚ್ ಹೊರಗಡೆ ಹೋಗೋಣ. ನಾವು ಇದನ್ನ ಸ್ಕ್ರಿಪ್ಟ್ ಏರಿಯಾ ಅಂತ ಕರೆಯುತ್ತೇವೆ. ಇದು ಸ್ಪ್ರೈಟ್ ಎಲ್ಲಿರುತ್ತೋ ಅದನ್ನ ನಾವು ಸ್ಪ್ರೈಟ್ ಸ್ಟೇಜ್ ಅಂತೀವಿ. ಈಗ ಇದು ಕೋಡಿಂಗ್ ಪಾರ್ಟ್. ಕೋಡಿಂಗ್ ಪಾರ್ಟ್ದ್ರಲ್ಲಿ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸ್ ಹೆಸರೇನು ಗೊತ್ತಾ? ಮೋಷನ್, ಲುಕ್ಸ್, ಸೌಂಡ್, ಇವೆಂಟ್ಸ್, ಕಂಟ್ರೋಲ್, ಸೆನ್ಸಿಂಗ್, ಆಪರೇಟರ್ಸ್, ವೇರಿಯೇಬಲ್ಸ್ ಅಂಡ್ ಈಗ ನಾವು ಮೈ ಬ್ಲಾಕ್ಸ್ ಓದಿದ್ರೆ ಈಗ ನಮ್ಮಂತಕ್ಕೆ ನಾವೇ ಈ ಬ್ಲಾಕ್ ಮಾಡ್ಬೋದು. ಈಗ ನಾನು ಸೈಜು ಡೈರೆಕ್ಷನ್ ನೋಡ್ತೀನಿ, ನೋಡೋಣ. ಈಗ ಇಲ್ಲಿ ಡೈರೆಕ್ಷನ್ ಇರುತ್ತೆ, ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ರೌಂಡ್ ಶೇಡ್ ಬರುತ್ತೆ. ನಾವು ಅದ್ರ ಮೇಲೆ ಹಿಂಗೆ ತಿರುಗಿಸ್ತಾ ಇದ್ರೆ ಸ್ಪ್ರೈಟ್ ಇದಾಗ್ತಾ ಇರುತ್ತೆ. ಈಗ ನಾನು ಸೈಜ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಸೈಜ್ ಇರುತ್ತೆ, ಸೈಜ್ನ ಹಿಂಗೆ ಡಿಲೀಟ್ ಮಾಡಿಬಿಟ್ಟು ನಾನು 200 ಇಡ್ತೀನಿ. ನೋಡಿ ಸೈಜ್ ದೊಡ್ಡದಾಯ್ತು. ಈಗ ನಾನು ಡಿಲೀಟ್ ಮಾಡೋದು ಹೆಂಗೋ ನೋಡೋಣ. ಈಗ ಡಿಲೀಟ್ ಮಾಡೋದು ನೋಡೋಣ. ಇಲ್ಲಿ ನಾವು ಡಿಲೀಟ್ ಆಪ್ಷನ್ ಇರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಸ್ಪ್ರೈಟ್. ಈಗ ಸ್ಪ್ರೈಟ್ ಹೆಂಗೆ ಎತ್ಕೋಬರೋದು ನೋಡೋಣ. ಬನ್ನಿ, ಇಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅದು ಇಲ್ಲಿ ಬರುತ್ತೆ. ಈಗ ನಮಗಿಲ್ಲಿ ಸ್ಪ್ರೈಟ್ ಬಂತು, ಆಯ್ತಾ? ಈಗ ನಮಗೆ ಮ್ಯೂಸಿಕ್ ಬ್ಲಾಕ್ ಎಲ್ಲ ನೋಡೋಣ. ಇಲ್ಲಿ ನಮಗೆ ಮ್ಯೂಸಿಕ್ ಅಂತ ಒಂದು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಬಂತು. ಮ್ಯೂಸಿಕ್ ಆಪ್ಷನ್ ಬೇಕಂದ್ರೆ ಇಲ್ಲೊಂದು ಸಿಂಬಲ್ ಇರುತ್ತೆ, ಆದ್ಮೇಲೆ ಹೋಗ್ಬೇಕು. ನಮಗೆ ಸ್ಪ್ರೈಟ್ ಬೇಕಂದ್ರೆ ಇಲ್ಲಿ ಈ ಸಿಂಬಲ್ ಹತ್ಬೇಕು. ನಮಗೆ ನಾನು ಬ್ಯಾಕ್ ಡ್ರಾಪ್ ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಫ್ರೇಮ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇದು ಬರುತ್ತೆ. ನಾವು ನಾನು ಈಗ ಆಟ್ರಿಕ್ ಎತ್ಕೊಳ್ತೀನಿ. ನೋಡಿ ಇಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ. ನೋಡಿ ನಾನು ಈಗ ಬೆಡ್ರೂಮ್ ಎತ್ಕೊಳ್ತೀನಿ. ಈಗ ನೋಡಿ ಇಲ್ಲಿ ಬೆಡ್ರೂಮ್ ಅಂತ ಬಂದ್ಬಿಡ್ತು. ಈಗ ನಾವು ಪ್ರಾಜೆಕ್ಟ್ ಹೆಂಗೆ ಸೇವ್ ಮಾಡೋದು ನೋಡೋಣ. ಇಲ್ಲಿ ನೋಡಿ ಫೈಲ್ ಇರುತ್ತೆ, ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಇಷ್ಟು ಆಪ್ಷನ್ಸ್ ಬರುತ್ತೆ. ಅಲ್ಲಿ ಸೇವ್ ನೋ ಆಪ್ಷನ್ ಬರುತ್ತೆ, ಸೇವ್ ಮಾಡಿಬಿಟ್ಟು ಸೇವ್ ಆಗ್ತಾ ಇದೆ. ನಾವು ಇಲ್ಲಿ ಸಿ ಇಲ್ಲಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಆ ಪ್ರಾಜೆಕ್ಟ್ ಅನ್ನೋದು ಬರುತ್ತೆ. ಈಗ ನೋಡಿ ಇಲ್ಲಿ ನಮಗೆ ಇಲ್ಲಿ ಪ್ರಾಜೆಕ್ಟ್ ಸೇವ್ ಬಂದಿದೆ. ಇಲ್ಲಿ ನೋಡಬೇಕಂದ್ರೆ ಇಲ್ಲಿ ಸಿ ಇನ್ಸೈಡ್ ಅಂತ ಕೊಡಿ. ನೋಡಿ ಇಲ್ಲಿ ಇದಂತ ಬರುತ್ತೆ. ನೋಡಿ ಇಲ್ಲಿ ಬೆಡ್ ಅನ್ನೋದು ಪ್ರಾಜೆಕ್ಟ್ ಸೇವ್ ಆಗಿದೆ. ನೋಡಿ ಈಗ ಪ್ರಾಜೆಕ್ಟ್ ಹೆಂಗೆ ಡಿಲೀಟ್ ಮಾಡೋದು ನೋಡೋಣ. ಈಗ ನೋಡಿ ನಮಗೆ ಈ ಪೇಜ್ ಅನ್ನೋದು ಬಂದಿದೆ. ನಾವು ಇಲ್ಲಿ ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಬರುತ್ತೆ. ನೋಡಿ ಡಿಲೀಟ್ ಆಪ್ಷನ್ ಅಂತ ಬರುತ್ತೆ, ನಾವು ಅದ್ರ ಮೇಲೆ ಕ್ಲಿಕ್ ಕೊಡಿದ್ರೆ ಅದು ಡಿಲೀಟ್ ಆಗೋಯ್ತು, ಆಯಿತಾ? ಈಗ ನಾವು ಆಗೋಯ್ತು. ಧನ್ಯವಾದಗಳು.